लोग कहते हैं जमाना बदलता है हर वक्त, लेकिन मर्द वो है जो जमाने को ही बदल दे। जना हेल्ता रहते काला क्षण क्षण को बदलागते अंत। आदरे यारु ई कालवन्नु बदलाइस्तारो अवनन्ने गंडसु अंतारे अंत कविवाणी अंत हेळुत्ते। इंत गंडस्तनद श्रेष्ठ व्यक्तित्व यावदादरू भारतदल्लि इद्दिद्रे अंतदरल्लि मुंचूणियल्लि निल्लुव नायक अनुमानवे इल्ल भगत सिंग। भगत सिंग राजगुरु सुखदेव मूवरु मार्च 23 के नगनगता उरुळन्नु चुंबिसि कोरळिगे हाकोंडिद्द दिन ಇವತ್ತಿಗೂ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಮರಿಲಿಕ್ಕೆ ಆಗದೇ ಇರುವಂತ ದಿನ। ಭಗತ್ ಸಿಂಗ್ ಕ್ರಾಂತಿ ಪುಟಗಳಲ್ಲಿ ವಿಶಿಷ್ಟವಾಗಿ ನಿಲ್ಲೋ ಕಾರಣಗಳು ಅನೇಕ। ಅಲ್ಲಿವರೆಗೂ ಕ್ರಾಂತಿಕಾರಿ ಅಂತಂದ್ರೆ ಯಾರನ್ನೋ ಕೊಂದು ಬಂದ್ಬಿಡೋದು ತಪ್ಪಿಸಿಕೊಳ್ಳೋದು ಅಂತಲೇ ಇದ್ದಾಗ ಸ್ಯಾಂಡರ್ಸ್ನ ಹತ್ಯೆ, ವಾಸ್ತವವಾಗಿ ಸ್ಕಾಟ್ನ ಹತ್ಯೆ ಮಾಡಬೇಕಿತ್ತು। ಸ್ಕಾಟ್ನ ಹತ್ಯೆ ಮಾಡೋಕ್ಕಿಂತ ಮುಂಚಿತವಾಗಿಯೇ ಭಗತ್ ಸಿಂಗ್ ಎಲ್ಲರನ್ನೂ ಒಲಿಸಿಕೊಂಡು ಹತ್ಯೆ ನಾವೇ ಮಾಡ್ತಿರೋದು ಅನ್ನೋದರ ಕುರಿತಂತೆ ರಾತ್ರಿ ಇಡೀ ಕುಳಿತುಕೊಂಡು ಪೋಸ್ಟರ್ಗಳನ್ನು ಎಲ್ಲರ ಬರಿ ಬರೆಸಿ ಸ್ಯಾಂಡರ್ಸ್ನ ಹತ್ಯೆಯಾದ ಮರುಕ್ಷಣದಲ್ಲೇ ಆ ಪೋಸ್ಟರ್ ಇಡೀ ಊರಿನಲ್ಲಿ ರಾರಾಜಿಸುವಂತೆ ವ್ಯವಸ್ಥೆ ಮಾಡಿದ್ನಲ್ಲ, ಇದು ಅವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಹೊಸದಾಗಿತ್ತು। ಅಷ್ಟೇ ಅಲ್ಲ ಮಿತ್ರರೇ, ಇದೇ ಭಗತ್ ಸಿಂಗ್ ಅಸೆಂಬ್ಲಿಯಲ್ಲಿ ಬಾಂಬ್ ಸ್ಫೋಟ ಮಾಡಿದಾಗ ಯಾರೊಬ್ಬರು ಸಾಯದಂತೆ ನೋಡಿಕೊಂಡಿದ್ದು, ಜೊತೆಗೆ ಆ ಹೊತ್ತಿನಲ್ಲಿ ಕ್ರಾಂತಿಕಾರ್ಯದ ಕುರಿತಂತೆ ಎಲ್ಲರಿಗೂ ವಿಚಾರ ಮನದಟ್ಟಾಗುವಂತೆ ಕರಪತ್ರಗಳನ್ನು ಹಂಚಿದ್ದು ಕೂಡ ವಿಶೇಷವಾಗಿತ್ತು। ಗೊತ್ತಿರಲಿ, ಭಗತ್ ಸಿಂಗ್ನ ಉದ್ದೇಶ ಒಬ್ಬರಿಬ್ಬರನ್ನ ಕೊಲ್ಲೋದಾಗಿರಲಿಲ್ಲ, ಬದಲಿಗೆ ಇಡೀ ದೇಶವನ್ನ ಸಮಗ್ರವಾಗಿ ಒಟ್ಟು ನಿಲ್ಲಿಸಿ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅಂತಾಗಿತ್ತು। ಹೀಗಾಗಿ ಭಗತ್ ಸಿಂಗ್ ಒಂಥರ ಇಂಟೆಲೆಕ್ಚುಯಲ್ ಕ್ರಾಂತಿಕಾರಿ ಅನ್ಸ್ಕೊಳ್ತಾನೆ, ಓದುವ ಅವ್ಯಾಹತವಾದ ಹುಚ್ಚಿದ್ದಂತ ಅಪರೂಪದ ಕ್ರಾಂತಿಕಾರಿಯವನು। ಭಗತ್ ಸಿಂಗ್ನ ಶಹೀದ್ ದಿವಸವನ್ನ, ರಾಜಗುರು ಸುಖದೇವರೊಂದಿಗೆ ಸೇರಿ ಭಗತ್ ಸಿಂಗ್ ನೇಣಿಗೇರಿದ ದಿವಸವನ್ನ ನಾವು ಆಚರಣೆ ಮಾಡಬೇಕು ಅಂತಂದಾಗ, ಮತ್ತೆ ಯಾವುದೋ ಒಂದಷ್ಟು ತರುಣರು ಸೇರಿಕೊಂಡು ಆಚರಣೆ ಮಾಡಿದರೆ ಅದಕ್ಕೇನ್ ಚಂದ ಹೇಳಿ। ಹೀಗಾಗಿಯೇ ಈ ಬಾರಿ ಯುವ ಬ್ರಿಗೇಡ್ ಹೊಸದೊಂದು ಕಲ್ಪನೆಯನ್ನ ಮಾಡಿಕೊಂಡಿರೋದು, ಇದಕ್ಕೆ ಬರೀ ಯಾವುದೋ ಶಾಲೆಯ ಮಕ್ಕಳು ಕಾಲೇಜಿನ ಮಕ್ಕಳಲ್ಲದೆ ಮನೆಯ ತಾಯಂದರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಬೇಕು, ಇಡೀ ಮನೆ ಮನೆಯೇ ಈ ಬಾರಿಯ ಶಹೀದ್ ದಿವಸದಲ್ಲಿ, ಬಲಿದಾನ ದಿವಸದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದಲೇ ನಂದಾದೀಪ ಅನ್ನುವಂತ ಯೋಜನೆ ತಗೊಂಡು ಬಂದಿರೋದು। ಮಾಡಬೇಕಾಗಿರೋದು ಏನೂ ಇಲ್ಲ, 23ನೇ ತಾರೀಕು ಭಗತ್ ಸಿಂಗ್ ಶಹೀದ್ ಆದಂತ ದಿವಸ, ರಾಜಗುರು ಸುಖದೇವರು ದೇಶಕ್ಕೋಸ್ಕರ ತಮ್ಮಂತ ಸಮರ್ಪಿಸಿಕೊಂಡ ದಿವಸ, ಅವತ್ತಿನ ದಿನ ಒಂದು ದೀಪವನ್ನ ನಿಮ್ಮ ಮನೆಯ ಹೊರಗಡೆ ಬೆಳಗಬೇಕು। ಅಕಸ್ಮಾತ್ ಭಗತ್ ಸಿಂಗ್ ರಾಜಗುರು ಸುಖದೇವರ ಫೋಟೋ ನಿಮ್ಮ ಬಳಿ ಇದ್ರೆ ಅದನ್ನ ತೂಗು ಹಾಕೊಂಡು ಒಂದು ಸಣ್ಣ ಪೂಜೆ ಮಾಡಬೇಕು। ಹೇಗೆ ದೀಪಾವಳಿಯ ದಿನ ಬಲಿ ಚಕ್ರವರ್ತಿ ಇಡೀ ಭೂಮಂಡಲವನ್ನ ನೋಡ್ಲಿಕ್ಕೆ ಅಂತ ಬರ್ತಾನೆ ಅಂತ ನಾವು ದೀಪವನ್ನಿಟ್ಟು ಸ್ವಾಗತ ಮಾಡ್ತೀವೋ, ಹಾಗೆ ಭಗತ್ ಸಿಂಗ್ ರಾಜಗುರು ಸುಖದೇವರು ಅಸಂಖ್ಯ ಕ್ರಾಂತಿಕಾರಿಗಳೊಂದಿಗೆ ಮತ್ತೊಮ್ಮೆ ಭಾರತದಲ್ಲಿ ನಡೆದಾಡ್ತಾರೆ ಅನ್ನೋದಾದ್ರೆ ಅವರನ್ನ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಒಂದು ಹಣತೆಯನ್ನ ನಮ್ಮನೆ ಹೊರಗಡೆ ಹೊತ್ತಿಸಿಡಬೇಕು। ಅಕಸ್ಮಾತ್ ತರುಣರಿಗೆ ಸ್ವಲ್ಪ ಉತ್ಸಾಹ ಇದ್ರೆ ಮನೆಯ ಹೊರಗಡೆ ಯಾರ್ಯಾರು ದೀಪ ಹೊತ್ತಿದ್ದಾರೋ ಅವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಭಗತ್ ಸಿಂಗ್ ಒಂದು ಚಲನಚಿತ್ರ ನೋಡಬಹುದು, ಅಥವಾ ನಾಲ್ಕು ಮಾತುಗಳನ್ನ ಭಗತ್ ಸಿಂಗ್ ಕುರಿತಂತೆ ಆಡಬಹುದು। ತರುಣರಿಗಂತೂ ಹುಚ್ಚನ್ನ ಯಾರು ತಡಲಿಕ್ಕೆ ಸಾಧ್ಯ? ಯಾರಿಗಾದರೂ ತರುಣರಿಗೆ ಮುಂದೆ ನುಗ್ಗಬೇಕು ಅನ್ನೋ ಭಾವನೆ ಇದ್ರೆ ಅವರೆಲ್ಲರೂ ಪಂಜನ್ನ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಭಗತ್ ಸಿಂಗ್ನ ಸ್ಮರಿಸಿಕೊಳ್ಬಹುದು। ನೆನ್ಪಿಟ್ಕೊಳ್ಳಿ, ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದು ಒಬ್ಬೇ ಒಬ್ಬ ಭಗತ್ ಸಿಂಗು, ರಾಜಗುರು ಸುಖದೇವನೋ ಸಾವರ್ಕರೋ ಒಬ್ರೋ ಇಬ್ರು ಅಲ್ಲ, ಇದಕ್ಕೋಸ್ಕರ ಲಕ್ಷಾಂತರ ಜನರ ಆಹುತಿಯಾಗಿದೆ। ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಮಾರ್ಚ್ 23ರ ಬಲಿದಾನ ದಿವಸದಲ್ಲಿ ನೆನಪಿಸಿಕೊಳ್ಳುವುದರ ಮೂಲಕ ನಾವು ಆ ಲಕ್ಷಾಂತರ ಕ್ರಾಂತಿಕಾರಿಗಳಿಗೂ ಗೌರವ ಸಮರ್ಪಿಸ್ತಾ ಇದ್ದೀವಿ ಅನ್ನೋದನ್ನ ಮರೆಯೋದು ಬೇಡ। ಬನ್ನಿ, ಯುವ ಬ್ರಿಗೇಡ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ನಂದಾದೀಪದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ, ಆ ಮಹಾನ್ ಕ್ರಾಂತಿಕಾರಿಗಳಿಗೆ ಗೌರವದ ನಮನವನ್ನು ಸಲ್ಲಿಸೋಣ, ನಂದಾದೀಪ ಯಶಸ್ವಿಗೊಳಿಸೋಣ।